இன்னும் நினைப்புகள் எல்லாம் இன்னும் அஷ்டே அசேசி ஆகிது. எல்லாரும் பேசி கத்தகத்தும் சிம்மா மாடல் தன்னோ அந்த முதல்னே அப்ரோச் அப்ரோச் ஆக நந்தர நிர்தேசகர ஆய்கே ನಿರ್ದೇಶಕರ ಆಯ್ಕೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಡೈಲಾಗ್ ರೈಟರ್ ಆಯ್ಕೆ, ಆಮೇಲೆ ಅವರು ಈ ಸಿನಿಮಾಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಒಂದು ಸಿನಿಮಾ ರೂಪುಗೊಂಡು ಒಂದು ಸೈಕಲ್ ಕರೆಕ್ಟಾಗಿ ಆಗ್ಬೇಕು ಆಗುತ್ತೆ ಅಂತ ಅನ್ನೋದಾದ್ರೆ ಈ ಥರದ ಒಂದು ಸಕ್ಸಸ್ ಮೀಟಿಂಗ್ ಆಗಿರುತ್ತೆ ಅನ್ನುವಂಥದ್ದು. ಇದಕ್ಕೆ ನನ್ನ ಇಡೀ ಈ ಜರ್ನಿ ಏನಿದೆ, ನಮ್ಮ ಇಡೀ ತಂಡದ ಜರ್ನಿ ಏನಿದೆ, ಈ ಇಡೀ ತಂಡದ ಜರ್ನಿ ಒಂದು ಇವತ್ತು ಒಂದು ಧನ್ಯತಾ ಮನೋಭಾವದಿಂದ, ಒಂದು ಕೃತಜ್ಞತಾ ಮನೋಭಾವದಿಂದ ಇವತ್ತು ಮುಗಿದೆ ಅಂತಕ್ಕಂಥದ್ದು ನಮ್ಮ ಆಕ್ಚುಲಿ ನಮ್ಮ ನಿರ್ಮಾಣ ಸಂಸ್ಥೆಯವರ ನಿರ್ಧಾರ. ಇದು ಎಷ್ಟು ಒಳ್ಳೆ ನಿರ್ಧಾರ ಅಂತಂದ್ರೆ, ಒಂದು ಜರ್ನಿಯ ಅಂದ್ರೆ ನಾನು ಹೇಳ್ತಾ ಇರೋದು ಒಂದು ಜರ್ನಿಯನ್ನ ನೆನೆಸ್ಕೊಳ್ಳುವಂಥದ್ದು ಇದೆಯಲ್ಲ, ಆಮೇಲೆ ಅದರಲ್ಲಿ ಕೆಲಸ ಮಾಡುವಂತಹವರು ಎಲ್ಲರೂ ಕೂಡ ಅವ್ರನ್ನ ಅವ್ರ ಕೆಲಸಗಳನ್ನ ಗುರುತಿಸೋದಿದೆಯಲ್ಲ, ಅದು ನಿಜಕ್ಕೂ ತುಂಬಾ 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 ಅಪ್ರಿಷಿಯೇಟಬಲ್ ಇದದು. ಆಕ್ಚುಲಿ ಏನಕ್ಕಂದ್ರೆ ನಮ್ಮ ಇಡೀ ಜರ್ನಿ ಆದ ನಂತರ ನಾವು ಸಿನಿಮಾ ಅವರು ಸಿನಿಮಾ ಎಲ್ಲರೂ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಇರ್ತೀವಿ, ಆದ್ರೂ ಕೂಡ ಸೊ ಈ ಒಂದು ಒಂದು ಎರಡು ವರ್ಷದ ಜರ್ನಿ ಏನಾಗಿದೆ ಇದನ್ನು ನೆನೆಸ್ಕೊಳ್ಳುವಂಥದ್ದು. ಏನಕ್ಕೆ ನಮಗೆ ಖುಷಿ ಖುಷಿಯಾಗಿ ಒಂದು ಏನಂತೀರಿ ಸಕ್ಸಸ್ ಮೀಟಿಗೆ ನಮಗೆ ಖುಷಿ ಆಗುತ್ತೆ ಏನಕ್ಕೆ ಅಂತಂದ್ರೆ, ಇವತ್ತು ಈ ಜನ ನಮ್ಮ ಈ ಒಂದು ಪ್ರಯತ್ನವನ್ನ ತಪ್ಪಿಕೊಂಡಿದ್ದು ಆಶೀರ್ವದಿಸಿದ್ದಂಥದ್ದು, ಮತ್ತೆ ಈ ಸಿನಿಮಾವನ್ನ ಪ್ರೀತಿಸಿದ್ದು ಒಂದೇ ಕಾರಣ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರಣ ಸಿಕ್ಕಿದೆ ಅಂತಂತಂದ್ರೆ ತಪ್ಪಾಗ್ಲಾರ್ದು. ಇದು ಇಡೀ ಈ ತಂಡಕ್ಕೆ ಸಿಕ್ಕಿರುವಂತ ಸಾರ್ಥಕತೆ ಏನು ಅಂತಂದ್ರೆ, ಇವತ್ತು ಜನ ಕೊಟ್ಟಿರುವಂತ ಮನ್ನಣೆ, ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರೀತಿ ಅಂತಾನೆ ಹೇಳ್ಬೇಕು. ನಾನು ಅವಾಗ್ಲೇ ಹೇಳಿದೆ ನನ್ನ ಹಿಂದಿನ ಅಂದ್ರೆ ನನ್ನ ಪ್ರೆಸ್ ಮೀಟಿನ ಹಿಂದೆ ಅಂದ್ರೆ ನಾನು ಬಿಲ್ಲಿನ ಹಿಂದಿನದು ಗ್ರಹದಲ್ಲಿ ಹೇಳ್ತಾ ಇದ್ದೆ, ಸಖತ್ ಭಯ ಆಗ್ತಾ ಇದೆ ಸರ್ ನನ್ಗೆ ಅಂತ. ಈ ಒಂದು ಭಯ ಪ್ರತಿ ಸಿನಿಮಾದ ಮೇಲೂ ಇರುತ್ತೆ, ಅದೇ ರೀತಿ ನನಗೇನು ಹೊಸ್ತಲ್ಲ ಭಯ ಅಂದ್ರೆ ರಿಲೀಸಿನ ಟೈಮಲ್ಲಿ ಆಗುವಂತ ಭಯ ನನಗೇನು ಹೊಸ್ತಲ್ಲ, ಈ ಸಿನಿಮಾದಲ್ಲೂ ಕೂಡ ಆ ಥರದ್ದು ಆಗಿತ್ತು. ಇವತ್ತು ಸಕ್ಸಸ್ ಮೀಟ್ ಅಂತನ್ನುವಂಥದ್ದು ಎರಡನೇದು ಮಾಡ್ತಾ ಇದ್ದೀವಿ ನಾವು ಅಂತ. ನನ್ನ ಚಿತ್ರ ಬದುಕಿನಲ್ಲಿ ಸಕ್ಸಸ್ ಮೀಟ್ ಅನ್ನುವಂಥದ್ದೇ ಎರಡನೇ ಸಲ ಆಗ್ತಾ ಇರೋದು, ಮೂರನೇ ಸಲ. ಇದು ನಾನು ಮೇಡಮ್ ಕೇಳಿದೆ, ಮೇಡಮ್ ಇದು ಒಂದು ಸಲ ಮಾಡಿದ್ರಲ್ಲ, ಇದು ಸಕ್ಸಸ್ ಮೀಟ್ ಅಲ್ಲ ಸರ್, ಇದು ಸಕ್ಸಸ್ ಮೀಟಿನ ಜೊತೆಯಲ್ಲಿ ಸೊ ಇಷ್ಟು ಜನಗಳನ್ನ ಇಷ್ಟು ಜನಗಳಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ಒಂದು ನೆನಪು. ಇದು ಯಾಕಂದ್ರೆ ಇನ್ನು ನಾಳೆಯಿಂದ ನಾವು ಒಂದು ಸಿನಿಮಾ ರಿಲೀಸ್ ಆಗಿದ ನಂತರ ನಮ್ಮ ಕೈಯಿನ ಕಂಟ್ರೋಲ್ ಮುಗೀತು, ಅದಾದ ನಂತರ ಜನಗಳೇ ಅದನ್ನ ತಗೊಂಡು ಇಲ್ಲಿ ತನಕ ತರ್ತಾರೆ ಅಂತ ಅನ್ನೋದಾದ್ರೆ, ಇದು ಈ ತಂಡದ್ದಲ್ಲ, ಆಕ್ಚುಲಿ ಆ ಕಡೆಯಿಂದ ಕೊಟ್ಟಿರುವಂತ ಪ್ರೀತಿ ವಿಶ್ವಾಸ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತಂದ್ರೆ ಈ ಸಿನಿಮಾನ ತುಂಬಾ ತುಂಬಾ ಚೆಂದಾಗಿ ಜನ ಅಷ್ಟು ಜನ ಇಡೀ ಕರ್ನಾಟಕದ ಅತ್ಯಂತ ಜನ ಅದನ್ನ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಂತ ಅನ್ನೋದು ಒಂದಾದ್ರೆ ಮಾಧ್ಯಮ, ಅಷ್ಟು ನಾನು ಹೇಳ್ತೀನಿ ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರೀತಿ ಮಾಧ್ಯಮದಿಂದ ಇದೆಯಲ್ಲ, ಇದು ಬರೀ ಒಂದು ಥ್ಯಾಂಕ್ಸ್ ಅಂತನೋ ಅಥವಾ ಇನ್ನೊಂದು ಆ ಧನ್ಯವಾದಗಳು, ಈ ಎರಡು ವರ್ಡಲ್ಲಿ ನಮ್ಗೆ ಆಕ್ಚುಲಿ ಮುಗಿಸೋಕೆ ಆಗ್ತಾ ಇಲ್ಲ. ಸೊ ಇದನ್ನ ಇನ್ನೂ ಅವರಿಗೆ ಹತ್ತಿರದಿಂದ ಹೇಳೋಣ ಅಂತನ್ನುವಂತ ಒಂದು ಉದ್ದೇಶ ಈ ನಿರ್ಮಾಣ ಸಂಸ್ಥೆಯು ಅವರ ಮೊದಲನೇ ನಿರ್ಮಾಣದ ಸಿನಿಮಾ ಕನ್ನಡದಲ್ಲಿ ಅಧ್ಯಕ್ಷ ಏನಾಗಬೇಕು, ಅವ್ರು ತೆಲುಗುನಲ್ಲಿ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದು. ಸೊ ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಬಾರಿ ಅವರು ತಮ್ಮ ಕೋಟ ಓಪನ್ ಮಾಡ್ತಾ ಇದ್ದಾರೆ. ಅವರ ಒಂದೇನಿದೆ ಈ ಜರ್ನಿ ಕರ್ನಾಟಕದಲ್ಲಿ ಮತ್ತೆ ಕನ್ನಡಕ್ಕೆ ಏನಾಗಿದೆ ಅಲ್ಲ, ಇವತ್ತು ಒಂದು ಸಕ್ಸಸ್ಫುಲ್ ಸಿನಿಮಾದ ಮುಖಾಂತರ ತಮ್ಮ ಒಂದು ಕೋಟನ ಓಪನ್ ಮಾಡಿದ್ದಾರೆ ಅಂತ ಅನ್ನೋದಾಯ್ತು ಅಂತ ಇಲ್ಲೇನು ಅವರ ಪ್ಯಾಷನ್ ಏನು ಅಂತ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇವತ್ತು ಇಡೀ ತಂಡ ರಾತ್ರಿ ಹಗಲು ಶ್ರಮ ಪಟ್ಟಿರುವಂಥದ್ದು, ದೇವರು ಸೂಚಿಸಿರುವಂಥದ್ದು ಒಂದೇ ಕಾರಣ, ಇವತ್ತು ಸಿನಿಮಾ ಇವತ್ತು ಈ ಕಾರ್ಯಕ್ರಮ ತನಕ ಇವತ್ತು ನಾವು ಬಂದಿದ್ದೀವಿ ಅಂತ ಅನ್ನುವಂಥದ್ದು. ನಾನು ಆಗ್ಲೇ ಹೇಳಿದೆ ಮಾಧ್ಯಮ ಅಂತ, ಇವತ್ತು ಸಿನಿಮಾ ರಿಲೀಸ್ ಆದ ತಕ್ಷಣ ಒಂದು 20 ನನಗೆ ಅವರು ಹೋಗುತ್ತೆ ಅವರಿಂದ ನನಗೆ ಬರುತ್ತೆ 20 ಏನಂತ ಸರ್ ರೀಲ್ ಟು ರೀಲ್, ಆಕ್ಚುಲಿ ರೀಲ್ ಟು ರೀಲ್ ಇದು ನನಗೆ ಅಂತಲ್ಲ ಪ್ರತಿ ತಂಡದವರೆಗೂ ಇರುವಂತಹ ಇದು. ಆಮೇಲೆ ಏನೋ ಒಂದು ಸಿಗುತ್ತೆ, ಒಂದು ರಿಪೋರ್ಟ್ ಸಿಗುತ್ತೆ, ಈ ರಿಪೋರ್ಟ್ ನಿಜಾನ, ಇನ್ನೊಂದು ರಿಪೋರ್ಟ್ ಕೇಳೋಣ, ಅಥವಾ ಇನ್ನೊಂದು ಶೋ ಆಗಲಿ, ಸಾಯಂಕಾಲ ಆಗಲಿ, ನಾಳೆ ಆಗಲಿ ಅಂತ ಅನ್ನೋದು. ಇವತ್ತು ನನಗೆ
ಒಂದು ವಾರ ಅಂತ ಹೇಳಿ ಆ ಶುಕ್ರವಾರ ಬಂದ್ಬಿಡುತ್ತೆ ಸರ್, ಆ ಶುಕ್ರವಾರ ಪಕ್ಕ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಅದು ನಿಮ್ಗೆ ಒಂದು ವಾರ ತನಕನೂ ಅದಿರುವಂತದ್ದು. ಇವತ್ತು ಬಹಳ ಧೈರ್ಯವಾಗಿ ಬಹಳ ಖುಷಿಯಿಂದ ನಾವು ಹೇಳೋದೇನು ಅಂತಂದ್ರೆ, ಮೊದಲನೇ ಶೋ ಮುಗಿದಾಗ ನಮಗೆ ಬಂದಂತಹ ರಿಪೋರ್ಟ್ ಏನಿತ್ತು ಅದೇ ರಿಪೋರ್ಟೇನೆ ನಮ್ಗೆ ಇಲ್ಲಿ ತನಕನು ಇವತ್ತಿಗೂ ನಮಗೆ ಬಂದಿರುವಂತಹ ರಿಪೋರ್ಟ್. ಪ್ರತಿಯೊಂದು ವೆಬ್ ಪೋರ್ಟಲ್ ಆಗಿರ್ಬೋದು, ಪತ್ರಿಕೆಯವರಾಗಿರ್ಬೋದು, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತಹ ಗೆಳೆಯರಾಗಿರ್ಬೋದು, ನನಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಇವತ್ತಿನವರೆಗೂ ಈ ಸಿನಿಮಾ ಇಷ್ಟರ ಮಟ್ಟಕ್ಕೆ ಜನಕ್ಕೆ ತಲುಪೋದಕ್ಕೆ ಕಾರಣ ಆಗಿದೆ ಅಂತ ನೋಡೋದಾದ್ರೆ ಅದಕ್ಕೆ ನೀವುಗಳನ್ನೇ ಕಾರಣ. ಸೊ ಇವತ್ತು ನಿಮ್ಮಗಳನ್ನ ನೇರವಾಗಿ ಕಂಡು ನಿಮಗೆ ಒಂದು ಧನ್ಯವಾದಗಳನ್ನ ಹೇಳಬೇಕು ಅಂತ ಒಂದು ಉದ್ದೇಶ. ಅದಕ್ಕೆ ಒಂದು ಪುರಾಣಿ ನೆನಪಿನ ಕಾರಣಕ್ಕೆ ಇವತ್ತು ನಮ್ಮ ನಿರ್ಮಾಣ ಸಂಸ್ಥೆಯವರು ಕೊಡಬೇಕು ಅಂತ ತೀರ್ಮಾನ ಇದು ಕೇಳಿದಾಗ ನಾನು ನಿಜವಾಗ್ಲೂ ಬಹಳ ಖುಷಿಯಾಗಿದ್ದೇನು ಅಂತಂದ್ರೆ, ಸಿನಿಮಾ ರಿಲೀಸ್ ಆಗಿ 10 ದಿವಸ 15 ದಿವಸ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ಬಿಡ್ಬೋದೇನೋ ಅಂತ ಅನ್ನುವಂಥದ್ದು ಇರುತ್ತೆ. ಇಲ್ಲ, ಅವ್ರಿಗೆ ಸಿನಿಮಾ ಮಾಡೋದಕ್ಕೆ ನನ್ನ ಹತ್ರ ಫಸ್ಟ್ ಅಪ್ರೋಚ್ ಮಾಡಿದ್ರಲ್ಲ, ಅಪ್ರೋಚ್ ಮಾಡಿದಾಗ ಇದ್ದಂತ ಹುಮ್ಮಸ್ಸು ಅವ್ರು ಇವತ್ತಿಗೂ ಕೂಡ ಹಾಕಿದೆ ಈ ಟೀಮ್. ಈ ಒಂದೇ ಕಾರಣ ಇವತ್ತು ಅಧ್ಯಕ್ಷ ಅಮೆರಿಕ ಎಷ್ಟು ಶಕ್ತಿಯುತವಾಗಿ ನೋಡಬರಲಿಕ್ಕೆ ಕಾರಣ ಆಗಿರುವಂತದ್ದು ಅವರ ಹುಮ್ಮಸ್ಸು ಒಂದೇ ಕಾರಣ. ಇದೇ ರೀತಿ ಮೇಡಮ್ ನಿಮ್ಮ ಈ ಜರ್ನಿ ಏನಿದೆ, ಈ ಜರ್ನಿ ಕನ್ನಡದಲ್ಲಿ ಇದೇ ರೀತಿ ಸಾಗ್ತಾ ಹೋಗ್ಲಿ. ಒಂದು ತುಂಬಾ ದೊಡ್ಡ ಚಿತ್ರ ನಿರ್ಮಾಣ ಸಂಸ್ಥೆಯಾಗಿ ಈ ಒಂದು ಕಂಪನಿ ಬೆಳೀಲಿ ಅಂತ ಅನ್ನುವಂಥದ್ದು ನನ್ನ ಆಶಯ, ನನ್ನ ಹಾರೈಕೆನೂ ಕೂಡ. ಮತ್ತೆ ಇವತ್ತು ಸುಂದರ್ ಸರ್ ಇದ್ದಾರೆ, ಕೆ ಆರ್ ಪೇಟೆ ಅವರು ಇದ್ದಾರೆ. ಇವತ್ತು ಅಂದ್ರೆ ಯಾವ ಹುಡುಗನೇ ಹಾಕ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಟೈಮ್ ನನಗೆ ಸಿಕ್ಕಿರುವಂಥದ್ದು ಸರ್. ನನ್ನ ಎಲ್ಲಾ ಸಿನಿಮಾಗುರಿ ಈ ಸಿನಿಮಾದಲ್ಲಿ ಅವರು ಪಾತ್ರ ಮಾಡಿದ್ದಾರೆ ಅಂತಲ್ಲ, ನನ್ನ ಎಲ್ಲಾ ಸಿನಿಮಾಗೂ ಕೂಡ ಸಿನಿಮಾ ನೋಡ್ತಾರೆ, ನನಗೆ ರಿವ್ಯೂ ಕೊಡ್ತಾರೆ, ಆಲ್ರೆಡಿ ಹೇಳ್ತಾರೆ ಕಂಗ್ರಾಚುಲೇಷನ್ಸ್. ಇದು ನಮ್ಗೆ ಒಂದು ತಂತ್ರಲ್ಲ, ಅದು ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು, ಅದು ಕಾಲ್ ಮುಖಾಂತರ ಆಗಿರ್ಬೋದು, ಫೇಸ್ಬುಕ್ ಮೆಸೆಂಜರ್ ಅಲ್ಲೂ ಕೂಡ ನನಗೆ ಕಳಿಸುವಂತದ್ದು. ಈ ತರದ್ದು ಒಂದಿಷ್ಟು ಹೃದಯಗಳು ನಮ್ಮ ಜೊತೆಗೆ ಇರುವಂತದ್ದು, ಇಷ್ಟು ಮನಸ್ಸುಗಳು ಇಷ್ಟು ಹೃದಯಗಳು ಒಳ್ಳೇದಾಗಿ ಅಂತ ಕರೆಸಿರೋ ಒಂದೇ ಕಾರಣ ಇವತ್ತು ಅಧ್ಯಕ್ಷ ಇನ್ ಅಮೇರಿಕ ಒಂದು ಸಕ್ಸಸ್ ಮೀಟ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಷ್ಟು ಹಾರೈಕೆಗಳು ನಮ್ಮ ಜೊತೆಗೆ ಇರೋದಕ್ಕೆ ಮಾತ್ರ. ಇದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಈ ಒಂದು ಇವೆಂಟ್ಗೆ ನಿಮ್ಮ ಮೊದಲನೇ ದಿವಸದ ಇವೆಂಟ್ಗೆ ಹೇಗೆ ಇವತ್ತು ನನ್ನ ಸಿನಿಮಾಗೆ ಇಟ್ಟಿರುವಂತ ಒಂದು ಪ್ರೀತಿ ವಿಶ್ವಾಸ ಇವತ್ತು 15ನೇ ದಿವಸದಲ್ಲಿ ಕೂಡ ಇವತ್ತು ಇಟ್ಟಿದ್ದೀರಾ ಅಂತ ಅನ್ನೋದಾದ್ರೆ ಇದಕ್ಕೆ ನಾವು ಆಭಾರಿ, ಧನ್ಯವಾದಗಳು ಅಂತ ಹೇಳ್ತಾ ನಾನು ಎರಡು ಮಾತು ಜಯ ಧನ್ಯವಾದಗಳು. ನಮ್ಮ ಟೀಮ್ ಅವರೆಲ್ಲ ಮಾತಾಡ್ತಿದ್ದಾರೆ ಏನೇನು ಪಿಕ್ಚರ್ ಬಗ್ಗೆ ಮಾತಾಡ್ಬೇಕಿತ್ತು, ಯಾರ್ಯಾರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಅದೇ ಅದ್ರ ಜೊತೆಗೆ ಸೇರಿ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ, ಮಾಮೂಲಿ ಕನ್ನಡ ಜನತೆ ನೋಡೋಣ ಕರ್ನಾಟಕ, ಬಟ್ ಈ ವರ್ಲ್ಡ್ ಅಲ್ಲಿ ಯಾವ್ಯಾವ ಕಂಟ್ರಿಯಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಲ್ಲಿ ಎಲ್ಲ ಕಡೆಯಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ, ತುಂಬ ಒಳ್ಳೆ ಕಡೆ ರಿಲೀಸ್ ಆಗಿದೆ. ಆಲ್ ಕಂಟ್ರೀಸ್ ರೆಲೆವೆಂಟ್ ವಾಸ್ ಹ್ಯಾವ್ ದ ಫಿಲ್ಮ್ ಹಸ್ ರೆಸ್ಪಾಂಡೆಡ್ ರಿಯಲಿ ರಿಯಲಿ ವೆಲ್, ತುಂಬಾನೇ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ, ಯಾಕಂದ್ರೆ ಈ ಸಿನಿಮಾ ಪ್ರೇಕ್ಷಕರು ನೋಡ್ತಾ ಇರ್ಲಿಲ್ಲ ಅಂದ್ರೆ ಇಷ್ಟು ಮಟ್ಟಿಗೆ ದೊಡ್ಡ ಸಕ್ಸಸ್ ಆಗ್ತಾನೆ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಅಫ್ ಕೋರ್ಸ್ ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಒಂದು ಐ ತಿಂಕ್ ಇವಾಗ ಅಭ್ಯಾಸ ತರ ಆಗಿದೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಐ ಥಿಂಕ್ ಕಾಂಗ್ರಾಚುಲೇಟಿವ್ಸ್, ಲೆಟ್ ಮೀ ಕಾಂಗ್ರಾಚುಲೇಟ್ ಯು ಫಾರ್ ದ ಸಕ್ಸಸ್. ಅದಾದ್ಮೇಲೆ ಕಾಂಗ್ರಾಚುಲೇಷನ್ಸ್ ನಿಮಗೆ ಹೇಳಿದ್ದೀರ ಎಷ್ಟೇ ಅಲ್ವಾ, ಎಷ್ಟು ಲಾಗ್ ಮಾಡ್ತೀರಾ ನನಗೆ. ಸೊ ವೆಂಕಟೇಶ್ ಅವರ ಬನ್ನಿ, ಕಾಂಗ್ರಾಚುಲೇಷನ್ಸ್. ಪ್ರೇಕ್ಷಿಸ್ತೀರ ನೀವೆಲ್ಲ, ತುಂಬಾ ಜಾಸ್ತಿ ಆಯ್ತು. He's my favorite, I think. ಮಾಡಬಾರ್ದು ನೀವು. ಓಕೆ, ಸೊ ಕಮಿಂಗ್ ಬ್ಯಾಕ್, ಈ ಮೂವಿಯಲ್ಲಿ ಎಲ್ಲರೂ ತುಂಬಾನೇ ನೀವು ನೋಡಿದ ಹಾಗೆ ಸಿನಿಮಾನ ಯಾಕೆ ಇಷ್ಟ ಇಷ್ಟಪಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ದ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಫಾರ್ ನಮ್ ನಕ್ಷದಕ್ಕೆ. ಅಂದ್ರೆ ನಾನಂತೂ ಒಬ್ಬ ಆಕ್ಟರ್ ಆಗಿ ಫಿಲ್ಮಲ್ಲಿ ಕೆಲಸ ಮಾಡಿದ್ದೀನಿ, ಅದಕ್ಕೂ ಅದಾದ್ಮೇಲೆ ಕೂಡ ಐ ವಾಸ್
ಲಾಫಿಂಗ್ ಅಂಡ್ ಲಾಫಿಂಗ್ ಅಂಡ್ ಲಾಫಿಂಗ್ ಥಿಯೇಟರ್ ಅಲ್ಲಿ. ಸೊ ಅದು ಯು ಕ್ಯಾನ್ ಇಮ್ಯಾಜಿನ್ ದಟ್ ಇಷ್ಟು ಒಳ್ಳೆ ರೀತಿಯಲ್ಲಿ ನಾವೇನ್ ಕನ್ವೇ ಮಾಡ್ಬೇಕಿತ್ತು ಅದನ್ನ ಕನ್ವೇ ಮಾಡಿದ್ದಾರೆ. ಸೊ ಕಂಗ್ರಾಚುಲೇಷನ್ ಅಂಡ್ ಗಾಡ್ ಬ್ಲೆಸ್ ಯು. ನನ್ನ ಫಸ್ಟ್ ಒಳ್ಳೆ ಔಟಿಂಗ್ ಇದೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಕೃತಿನ ಅವರು ನಮ್ಮ ಕೋಸ್ಟಾರ್ ಮೈ ಹಬಿ ಮಿಸ್ಟರ್ ಅಧ್ಯಕ್ಷ ಇಸ್ ಪ್ರತಿಯೊಂದು ಫಿಲ್ಮ್ ಅಲ್ಲಿ ಔಟ್ ಡೂ ಮಾಡ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ, ಒಬ್ಬ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಲಿ, ಏನೇನ್ ಮಾಡ್ಬೇಕು ಅಂತದ್ದು ನಾಟ್ ಓನ್ಲಿ ಜಸ್ಟ್ ಬಿಗಿನಿಂಗ್ ಆಫ್ ದ ಫಿಲ್ಮ್ ಅಂಡ್ ಅಲ್ಲಿ ಕೂಡ ಅದಾದ್ಮೇಲೆ ಕೂಡ ಈಸ್ ಆಲ್ವೇಸ್ ಒಂದು ಇಂಟಿಗ್ರಲ್ ಪಾರ್ಟ್ ಇದ್ದಾರೆ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಆ ಒಂದು ಕ್ವಾಲಿಟಿ ತುಂಬಾನೇ ಮುಖ್ಯವಾಗಿರುತ್ತೆ ಒಂದು ಆಕ್ಟರ್ ಅಲ್ಲಿ, ದ ಪ್ಯಾಷನ್ ದಟ್ ಹಿ ಕ್ಯಾರೀಸ್. ಸೊ ಅದೇ ರೀತಿಯಲ್ಲಿ ಐ ಹೋಪ್ ದಟ್ ಮುಂದೆ ಕೂಡ ನಿಮ್ಮೆಲ್ಲ ಒಂದು ಸಕ್ಸಸ್ಫುಲ್ ಆಗಿರ್ಲಿ ಅಂಡ್ ಆದಷ್ಟು ಬೇಗ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಸಿನಿಮಾ ಇರುತ್ತೆ ಅದನ್ನು ಕೂಡ ಹೋಪಿಂಗ್ ಇನ್ ಪ್ರೇ ಇದೇ ಕಾಂಬಿನೇಷನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೀ ವಿಜ ಅನೀಸ್ ಯೋಗ ಆ್ಯಂಡ್ ಎವ್ರಿಬಡಿ. ಬಟ್ ಖಂಡಿತ ಈ ಒಂದು ಪೇರಿಂಗ್ ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದ್ರೆ ಜನ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟು ಕಮ್ಮಿ ಇದೆ. ನಾವು ಅನ್ಕೊಂಡಿರ್ಲಿಲ್ಲ ನಮ್ಗೆ ಈ ತರ ರೆಸ್ಪಾನ್ಸ್ ಸಿಗತ್ತೆ. ಬಟ್ ಒಬ್ಬ ಕಪಲ್ ನ ಒಂದು ಪ್ಲೇ ಮಾಡೋದು ಏನಿದೆ ಅಂದ್ರೆ ಫಾರ್ ಟೂ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಕಮಿಂಗ್ ಫ್ರಮ್ ಟೂ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಅಂತ ಕಷ್ಟ. ಸೊ ನೀವೇನ್ ಇಷ್ಟಪಡ್ತಾ ಇದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಾವು ಆಕ್ಚುಲಿ ಕಷ್ಟ ಪಟ್ಟಿದ್ದೀವಿ ಸಿನಿಮಾದಲ್ಲಿ ಒಂದು ಒಂದು ಪಾಯಿಂಟ್ ಕನ್ವೇ ಮಾಡೋಕ್ಕೆ. ಸೊ ಆ ಒಂದು ಪಾಯಿಂಟ್ ಕನ್ವೇ ಆಗಿದೆ ಅಂತ ಹಾಕೊಂಡು ಥ್ಯಾಂಕ್ ಯು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಎಸ್, ಎಲ್ಲರೂ ಹೇಳಿರೋ ಪ್ರಕಾರ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿನ ಸ್ಯಾಂಡಲ್ವುಡ್ ಅಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಇಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ದಕ್ಕೆ ಎಲ್ರಿಗೂ, ಮೀಡಿಯಾದವ್ರಿಗೆ, ಪ್ರಿಂಟ್, ಟೆಲಿವಿಷನ್, ಡಿಜಿಟಲ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಫ್ಯಾನ್ಸ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಇಂಡಸ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇಟ್ಸ್ ವೆರಿ ಮೋಟಿವೇಟಿಂಗ್ ವೆನ್ ಒಬ್ಬ ಪ್ರೊಡಕ್ಷನ್ ಹೌಸ್ ಆಗಿ ನಿಮ್ ಫಸ್ಟ್ ಸಿನಿಮಾ ಒಳ್ಳೆ ರೀತಿಯಲ್ಲಿ ಅಪ್ರಿಸಿಯೇಷನ್ ಸಿಗತ್ತೆ ಅಂತದ್ದು. ಸೊ ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ನೆಮ್ ಅಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂಡ್ ಹೋಪಿಂಗ್ ಟು ಸಿ ಯು ಡೂ ಮೆನಿ ಮೆನಿ ಮೋರ್ ಫಿಲ್ಮ್ಸ್. ಅಷ್ಟೇ ಐ ಥಿಂಕ್ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಇದೇ ರೀತಿಯಲ್ಲಿ ನಮ್ಮ ಸಿನಿಮಾ ನೋಡ್ತಾ ಇರಿ, ಪ್ರೀತಿಸ್ತಾ ಇರಿ. ಇಂಥ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ, ದೇವ್ ಡನ್ ಅನ್ ಅಮೇಝಿಂಗ್ ಜಾಬ್. ಅಂಡ್ ನಿಜವಾಗ್ಲೂ ಎಲ್ರ ಜೊತೆ ಕೆಲಸ ಮಾಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಐ ಕಾಂಟ್ ಎಕ್ಸ್ಪ್ರೆಸ್ ಇಟ್ ಇನ್ ವರ್ಡ್ಸ್, ಅಷ್ಟು ಇಮೋಷನಲ್ ಆಗುತ್ತೆ ನನಗೆ. ಸೊ ಥ್ಯಾಂಕ್ ಯು ಈ ಸಿನಿಮಾನ ಇಷ್ಟು ಪ್ರೀತಿಸಕ್ಕೆ, ಮತ್ತೆ ನನ್ನ ಕ್ಯಾರೆಕ್ಟರ್ನ ಇಷ್ಟು ಇಷ್ಟಪಡಕ್ಕೆ, ಶರಣ್ ಅವ್ರ ಕ್ಯಾರೆಕ್ಟರ್ನ ಇಷ್ಟು ಇಷ್ಟಪಡಕ್ಕೆ, ಯೋಗಾನಂದ್ ಅವ್ರನ್ನ ಇಷ್ಟು ಸಪೋರ್ಟ್ ಮಾಡಕ್ಕೆ, ಅಂಡ್ ಜಸ್ಟ್ ಲೈಕಿಂಗ್ ದ ಫಿಲ್ಮ್ ಓವರ್ ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಹಕಲಾದವರಿಗೆ ಕೊಡದೆ ಆ ಸೀನ್ ರಿಜಿಸ್ಟರ್ ಆಗಿ ಮಾಡುವಂತ ಅವ್ರ ಜೊತೆ ಆಕ್ಟ್ ಮಾಡೋದೇ ಬಹಳ ಖುಷಿಯಾದ ವಿಷಯ. ತಂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಅವ್ರು ಹೇಳಿದ ಹಾಗೆ 2 ವರ್ಷದ ನಿರ್ಮಾಣದ ಅವಧಿಯಲ್ಲಿ ಆದ ಒಂದೊಂದು ದಿವಸ ಒಂದೊಂದು ಶಾಟ್ ಗಳು ಇವತ್ತಿಗೂ ನೆನಪಿದೆ. ನೆನ್ನೆ ಕೂಡ ನಾನು 2ನೇ ಸಾರ್ತಿ ಆ ಸಿನಿಮಾ ನೋಡುವಾಗ್ಲೂ ಇದು ಅವತ್ತು ಹಂಗೆ ಮಾಡಿದಾಗ ಅದಾಗಿತ್ತು ಅನ್ನೋದನ್ನೆಲ್ಲ ನೆನೆಸ್ಕೊಳ್ಳೋದಿದೆಯಲ್ಲ, ಅದು ಅದಕ್ಕೆ ಒಂದು ಇಂಥ ಒಂದು ವೇದಿಕೆ ಸಿಗೋದೇ ಅಪರೂಪ. ಒಂದು ಸಿನಿಮಾ ಅಂತ ಮುಗಿದ್ರು ಅದು ಯಶಸ್ವಿ ಆಯ್ತು ಸೋತು ಯಾವುದೇ ಏನೇ ಹಣೆ ಬರ ಇದ್ರು ಪ್ರೊಡ್ಯೂಸರ್ಸ್ ಬಿಟ್ಬಿಟ್ಟಿರ್ತೀವಿ, ನಾವು ನಮ್ಮ ಪಾಡಿಗೆ ಇನ್ನೊಂದು ಸಿನಿಮಾ ಯಾವ್ದು ಮಾಡ್ತಿರ್ತೀವೋ ಅದ್ರ ಕಡೆ ಗಮನ ಕೊಡ್ತೀವಿ. ಆದ್ರೆ ಈ ಸಂಸ್ಥೆ ನಮ್ಮನ್ನ ಮತ್ತೆ ಕರೆದು ಅಂತಹ ದಿನಗಳನ್ನ ರಿಲೀಸ್ ಮಾಡಿಕೊಡುವ ಅವಕಾಶ ಕೊಟ್ಟಿದೆ. ಥ್ಯಾಂಕ್ಸ್ ಟು ಎವ್ರಿಬಡಿ ಇನ್ ದ ಟೀಮ್, ಮುಖ್ಯವಾಗಿ ನನ್ನ ಸ್ನೇಹಿತ ಯೋಗಾನಂದ್ ಸರ್ ಅವ್ರ ಜೊತೆ ನಾನು ಬರೆದಿದ್ದ ದಿನಗಳು ಇದೆ ಸಹ ರೈಟರ್ಸ್ ಆಗಿ, ಆಮೇಲೆ ವರ್ಕ್ ಮಾಡಿದ್ವಿ ಟಿವಿ ಟೆಲಿವಿಷನ್ನಲ್ಲೆಲ್ಲ. ಈಗ ಅವರು ಸಿನಿಮಾದ ನಿರ್ದೇಶನ ಮಾಡಿದಾಗ ನನ್ನ ಮರೆಯದೆ ಅವಕಾಶ ಕೊಟ್ರು, ಮತ್ತೆ ಒಂದು ಒಳ್ಳೆ ಪಾತ್ರ ಕೊಟ್ರು. ಎಲ್ಲ ಕೂಡ ಬರೋದು ಬಹಳ ಅಪರೂಪ, ಒಳ್ಳೆ ಪಾತ್ರ, ಅದನ್ನ ನಿರ್ವಹಿಸೋ ಶಕ್ತಿ, ಆ ಸಿನಿಮಾ ಯಶಸ್ವಿಯಾಗಿ ಇವೆಲ್ಲವೂ ಆಗೋದು ಯೋಗಾನಂದ್ ಸರ್ಗೆ ಆಗಿದೆ. ಯೋಗಾಯೋಗಗಳ ಹೀಗೆ ಮುಂದುವರಿತ ಒಂದಷ್ಟು ಸಿನಿಮಾಗಳು ಮಾಡಲಿ, ನಾವು ಜೊತೆ ಇರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಟು ಪೀಪಲ್ ಮೀಡಿಯಾ, ಒಂದು ಬಹಳ ಅಚ್ಚುಕಟ್ಟಾದ ನಿರ್ಮಾಣ ಸಂಸ್ಥೆ, ಬಹಳ ಖುಷಿಯಾಯಿತು ಇದರ ಜೊತೆ ಅಸೋಸಿಯೇಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಾನು ಶುಭ ಮುಂಜಾನೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಕನ್ನಡಿಗರನ್ನ, ಕನ್ನಡ ಚಿತ್ರರಂಗನ ನಂಬಿ ಯಾರೇ ಬಂದ್ರು ಅವ್ರಿಗೆ ಮೋಸ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತೆಲುಗು ಸಿನಿಮಾಗಳನ್ನ ಅಷ್ಟೊಂದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ನಿರ್ಮಾಣ ಸಂಸ್ಥೆ ಪೀಪಲ್ಸ್ ಮೀಡಿಯಾ ಅಂತ. ಸೊ ಅವರು ಮೊದಲನೇ ಬಾರಿಗೆ ನಮ್ಮ ಒಂದು ಕನ್ನಡ ಚಿತ್ರನ
ನಿರ್ಮಾಣ ಮಾಡುದು ಅಧ್ಯಕ್ಷ ಮೇರಿ. ಸೊ ಇವಾಗ 15ನೇ ದಿನದ ಒಂದು ಗ್ರ್ಯಾಂಡ್ ಸಕ್ಸಸ್ ಪಾರ್ಟಿ ನಾವು ಮಾಡ್ತಾ ಇದೀವಿ. ಸೊ 15 ರೂಪಾಯಿ ಇನ್ನೊಂದು ಸೊನ್ನೆ ಆಗಿ 150 ದಿನ ಆಗಲಿ ಸಿನಿಮಾ. ಅವರು ಇನ್ನೂ ಕನ್ನಡ ಚಿತ್ರಗಳನ್ನ ಮಾಡ್ತಾ ಹೋಗ್ಲಿ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ಲಿ, ನಾವು ಅದ್ರ ಅವಕಾಶ ಕೊಡ್ತಾ ಹೋಗ್ಲಿ ಅಂತ ಕೇಳ್ತೀನಿ. ಒಂದು ಖುಷಿ ಏನಂತಂದ್ರೆ, ಯೋಗಾನಂದ ಸರ್ ಕಥೆ ಹೇಳ್ಬೇಕಾದ್ರೆ ನಮ್ಗೆ ಈಗ ಒಂದು ಪಾತ್ರ ಇದೆ ನೀವು ಮಾಡಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಶರಣನ ಜೊತೆ ಆಕ್ಟ್ ಮಾಡೋದೇ ಒಂದು ದೊಡ್ಡ ಖುಷಿ ನಮ್ಗೆ, ಹೆಮ್ಮೆ. ಅವ್ರ ಜೊತೆ ನಾವು ಈಗ ಬೆಳೀತಿರುವಂತ ಕಲಾವಿದ ಮಾಡ್ತೀವಿ ಅಂತ. ಸೊ ತುಂಬಾ ಕಲಿತೆ ನಾನು ಶರಣ ಸರ್ಯಿಂದ. ಯಾಕಂದ್ರೆ ಅವ್ರಿಗೆ ಒಂದ್ ಸೀನ್ ಅಲ್ಲಿ ಅದೇನೋ ಇಂಪ್ರೂವ್ ಆಗ್ತಾ ಇಲ್ಲ, ಏನೋ ಮಾಡ್ಬೇಕು ಏನೋ ಆಗ್ಬೇಕು ಅಂತ ಅಂದ್ರು ಅಂದ್ರೆ ಕಂಪ್ಲೀಟ್ ಆಗ ತನಕ ಆ ಸೀನ್ ಮುಗಿಯಲ್ಲ. ಅವ್ರು ಕಲಿಸಿ 100% ಅವರು ಸ್ಯಾಟಿಸ್ಫೈಡ್ ಆದ್ಮೇಲೆ ಇಲ್ಲ ಈಗ ಕರೆಕ್ಟ್ ಆಗಿ ಬಂದ್ರೆ ಇವಾಗ ಮಾಡೋಣ ಅಂತ ಹೇಳಿದ್ರು. ಹೀಗಾಗಿ ಅವ್ರದ್ದು ಟೈಮಿಂಗ್ಸ್ ಆಗಿರ್ಬೋದು, ಸೊ ನಮ್ಗೆ ಹೇಳ್ತಾರೆ ಆದ್ರೆ ನಾವು ಕಲಿಯೋದು ಬಹಳ ಇರುತ್ತೆ. ಸೊ ಕಲ್ತಿದ್ದೀವಿ. ಮುಖ್ಯವಾಗಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯ ಎಲ್ಲ ತಂಡದವ್ರಿಗೆ ಮತ್ತೆ ಯೋಗಾನಂದ ಸರ್ಗೆ, ಶರಣಣ್ಣವ್ರಿಗೆ, ರಾಗಿಣಿ ಮೇಡಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಿನಿಮಾ ನಾನು ರಿಲೀಸ್ ದಿನ ನೋಡಕ್ಕಿಲ್ಲ, ಆದ್ರೆ ಮೈಸೂರು ನೋಡಿದೆ ಅಣ್ಣನ ಹತ್ರ ಹೇಳ್ತಾ ಇದ್ದೆ, ಇಡೀ ಫ್ಯಾಮಿಲಿ ಒಬ್ಬರು ನೋಡ್ತಾ ಇದ್ವಿ ಥಿಯೇಟರ್ ಅಲ್ಲಿ. ಒಬ್ರು ಸುಮ್ಮನೆ ಇರ್ತಿಲ್ಲ, ನಮಗೆ ಡೈಲಾಗ್ ಕೇಳಿಸ್ತಾ ಇಲ್ಲ, ಏನ್ ಡೈಲಾಗ್ ಹೇಳ್ತಿದೀವಿ ಅಂತ ಅಷ್ಟು ನಗ್ತಿದ್ರು. ಕೆಲವರು ಕಣ್ಣೆಲ್ಲ ಒರೆಸ್ಕೊಂಡು ನಗ್ತಿದ್ದಾರೆ, ಅಷ್ಟು ಒಂದು ಕಾಮಿಡಿ ಅಷ್ಟು ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಇನ್ನೊಂದು ಒಂದು ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಒಂದು ಸೀನ್ ಬಗ್ಗೆ ಎಲ್ಲರೂ ಹೇಳ್ತಾರೆ, ಈಗಲೂ ಅದನ್ನೇ ಮಾತಾಡ್ತಾ ಇದ್ದೀನಿ ಹೇಳ್ತೀವಿ. ಅದೊಂದು ಕೋರ್ಟ್ ಸೀನ್ ಇದೆ, ಕೋರ್ಟ್ ಸೀನ್ ನೋಡಿದ್ರೆ ಹೊರಗಡೆ ಬಂದ ಅದನ್ನು ಸಹ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಅದ್ಭುತವಾದ ಸಿನಿಮಾನ ಕನ್ನಡಿಗರಿಗೆ ನೀಡಿದಂತ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ, ಇನ್ನೂ ಒಂದು 100 ಸಿನಿಮಾನ ಕನ್ನಡದಲ್ಲಿ ಮಾಡಿ ನೀವು ಆ ಒಂದು ಶಕ್ತಿನ ದೇವರು ನಿಮಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾದಲ್ಲಿ ನಾನು ಒಬ್ಬ ಪಾತ್ರಧಾರಿ ಆಗಿರೋದಕ್ಕೆ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಮತ್ತೆ ಈ ಒಂದು ಸಿನಿಮಾನ ಇಷ್ಟೊಂದು ಪ್ರಚಾರ ಮಾಡುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೇನೆ. ಥ್ಯಾಂಕ್ ಯು. The journey of Yaksha in America was a very memorable one for me. It will always be a very memorable one for me. And special thanks to my producers, Ashok Prasad sir and Abhijit Chandra sir. And my EPs, Vijaya ma'am and Mr. Sudhakar sir. Nice. And Nice. And And a very special thanks to the amazing team of Sharma sir and Rani ma'am. Pleasure working with you guys, the cast and crew members. Very special thanks to my director sir. And my special thanks to the audience for appreciating and enjoying the film, and hopefully we will continue to entertain you. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಸಕ್ಸಸ್ ಪಾರ್ಟಿ ಒಂದು ನೆನಪಿನಾಯಿತು, ಬರೋದೇ ಒಂದು ಸಿನಿಮಾಗೆ ಅಪರೂಪ ಆಗೋದು. ಯಾಕಂದ್ರೆ ಕನ್ನಡ ಚಿತ್ರಗಳಿಗೆ ಎಷ್ಟೋ ಫೈಟ್ಸ್ ಇದ್ದಾರೆ, ಈಗ ರಿಲೀಸ್ ಲೆಕ್ಕ ತಗೋಬಹುದು, ದೊಡ್ಡ ದೊಡ್ಡ ಪಿಕ್ಚರ್ ಬರ್ತವೆ, ಥಿಯೇಟರ್ಗಳು ಸಿಗಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಡುವೆ ನಮ್ಮ ಚಿತ್ರ ಈ ಮಟ್ಟಿಗೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರಚಾರಕರ್ತ ಮಾಧ್ಯಮ ಮಿತ್ರರು ಕಾರಣ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸಿನಿಮಾ ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕನ ಕನಸು. ಅವ್ರಿಗೆ ಪ್ರತಿಯೊಂದು ಶೋನು ಒಂದು ಹೊಸ ಜನ್ಮ. ಆ ಶೋಗೆ ಜನ ಬರ್ತಾ ಇದ್ರೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಈಗ 15 ದಿನ ಅನ್ನೋದು 15 ದಿನ ಟೆನ್ಷನ್ ಅಲ್ಲೇ ಹೋಗುತ್ತೆ. ಶೋ ಫುಲ್ ಆಗಿದೆ, ಆ ಟೆನ್ಷನ್ ಅಲ್ಲಿ ಇತ್ತು. ಪ್ರತಿ ಸರಿ ನೋಡಿದಾಗ ಶೋ ಫುಲ್ ಆಗಿತ್ತು. ನಾನು ಬರೀ ಒಂದು ಸಿಂಗಲ್ ಥಿಯೇಟರ್ ಅಲ್ಲ, ಪ್ರತಿ ಮಾಲ್ಗಳಿಗೆ ಹೋಗಿದ್ದೀನಿ, ಮಂಡ್ಯ ಮೈಸೂರಿಂದ ಎಲ್ಲ ಕಡೆನೂ ಆಡಿಯನ್ಸ್ ರೆಸ್ಪಾನ್ಸ್ ಅದ್ಭುತವಾಗಿದೆ. ಇದಕ್ಕೆ ಕಾರಣ ನಮ್ಮ ಎಲ್ಲ ಟೀಮ್ ಎಫರ್ಟ್, ಹಣಬಲ, ಜನಬಲ, ನಿಮ್ಮ ಬೆಂಬಲ ಇರೋದಕ್ಕೆ ಇದು ಆನೆ ಬಲ ಬಂದಿದ್ದು ನಮಗೆ. ಅದಕ್ಕೆಲ್ಲ ನಿಮಗೆಲ್ಲ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಬಗ್ಗೆ ಹೇಳಬೇಕು ಅಂದ್ರೆ, ಅವ್ರದ್ದು ಚೊಚ್ಚಲ ನಿರ್ಮಾಣ, ನಂದಿದ್ದು ಚೊಚ್ಚಲ ನಿರ್ದೇಶನ. ಇವ್ರು ಹೀಗೆ ಇನ್ನಷ್ಟು ಚಿತ್ರಗಳು ಕನ್ನಡಕ್ಕೆ ಬರಲಿ ಅಂತ ಹೇಳ್ತೀನಿ. ಹಾಗೆ ನನಗೆ ಹೇಗೆ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಟರು, ಇನ್ನೂ ಹೆಚ್ಚು ಹೆಚ್ಚು ನಿರ್ದೇಶಕರು, ಆರ್ಟಿಸ್ಟ್,
ಟೆಕ್ನಿಷಿಯನ್ಸ್ ಎಲ್ಲ ಇವರ ನಿರ್ಮಾಣ ಸಂಸ್ಥೆಯಿಂದ ಹೊರಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರು ಮಾಡ್ತಾರೆ ಖಂಡಿತ, ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ತೆಲುಗು ಆಗಿರ್ಬೋದು, ಅವ್ರದ್ದು ಈಗ ಮಾಡ್ತಾ ಇರೋ ಪ್ರೊಡಕ್ಷನ್ಸ್ ಆಗಿರ್ಬೋದು, ಎಲ್ಲ ಹೊಸ ನಿರ್ದೇಶಕರಿಗೆ ಹೆಚ್ಚಾಗಿ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಹೊಸ ನಿರ್ದೇಶನಗಳು, ಹೊಸ ಕನಸುಗಳಿರುತ್ತೆ, ಅದಕ್ಕೆ ಬೆಂಬಲ ಸಿಗಬೇಕು, ಆಗ್ತಾನೆ ಒಬ್ಬ ಟೆಕ್ನಿಷಿಯನ್ ಬೆಳಕು ಸಾಧ್ಯ. ಸೊ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ನಮ್ಮ ಕಲಾವಿದರು, ನಮ್ಮ ರಾಗಿಣಿ ಮೇಡಮ್ ಆಗಿರ್ಬೋದು, ಶರಣ್ ಆಗಿರ್ಬೋದು, ಕೋ ಸ್ಟಾರ್ಸ್ ಆಗಿರ್ಬೋದು, ಅವರೆಲ್ಲರ ಸಪೋರ್ಟ್ ಆಗಿತ್ತು ಅಂದ್ರೆ ನಾವೆಲ್ಲ ಒಂದು ಕುಟುಂಬದ ತರನೇ ಕೆಲಸ ಮಾಡಿದ್ವಿ. ಬೇರೆ ಕಡೆ ಹೋದ ಅಂದ್ರೆ ನನ್ನ ಡೇಟ್ಸ್ ಇಲ್ಲ ಸರ್, ನಮ್ಗೆ ಇದು ಇಮಿಡಿಯೇಟ್ 6 ಗಂಟೆಗೆ ಹೋಗಬೇಕು, ಈ ತರ ಇತ್ತು. ಅಂದ್ರೆ ನಾನು ಮಾಡಿರೋಂತ ಕೆಲವೊಂದು ಅಸೋಸಿಯೇಟ್ ಆಗಿದಂತ ಪ್ರಾಜೆಕ್ಟ್ ಗಳಲ್ಲಿ, ಬಟ್ ಇಲ್ಲಿ ಮಾತ್ರ ಅದೆಂಗೋ ಸಮಯನ ಹೊಂದಿಸ್ಕೊಂಡು ಬರೋರೆಲ್ಲ ಈ ಪ್ರಾಜೆಕ್ಟ್ ಅಂತಾನೆ ನಿಂತ್ಕೊಳ್ಳೋ ಅಷ್ಟು. ಅಂದ್ರೆ ಚೊಚ್ಚಲ ನಿರ್ದೇಶಕನಿಗೆ ಏನ್ ಸಪೋರ್ಟ್ ಬೇಕೋ ಸಂಪೂರ್ಣವಾಗಿ ಎಲ್ಲಾ ಕಲಾವಿದರು ಕೊಟ್ಟಿದ್ದಾರೆ, ಎಲ್ಲಾ ಟೆಕ್ನಿಷಿಯನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ. ಇಷ್ಟು ದಿನ ನಾವು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅಂದ್ರೆ ಯಾವ ಕಂಪ್ನಿ ಏನು ಅಂತ ಹೇಳಿದ್ರೆ, ನಾವು ತೆಲುಗುದಲ್ಲಿ ತುಂಬಾ ಸಿನಿಮಾಸ್ ಮಾಡಿದೀವಿ, ಇವಾಗ ಕನ್ನಡದಲ್ಲಿ ಪ್ರವೇಶ ಮಾಡಿದೀವಿ. ದಿಸ್ ಇಸ್ ಅವರ್ ಫಸ್ಟ್ ಮೂವಿ ಅಂತ ಹೇಳ್ತಾ ಬರ್ತಿದೀವಿ. ಬಟ್ ನೆಕ್ಸ್ಟ್ ಟೈಮ್ ನಾವು ಮೀಟ್ ಆಗುವಾಗ ಇಲ್ಲ, ನಾವು ಕನ್ನಡದಲ್ಲಿ ಆವಾಗ್ಲೇ ಬಂದಿದ್ದೀವಿ, ಫಸ್ಟ್ ಮೂವಿ ಬಂದು ಅಧ್ಯಕ್ಷ ಇನ್ ಅಮೆರಿಕಾ, ಅಂಡ್ ದಟ್ ವಾಸ್ ಎ ವಂಡರ್ಫುಲ್ ಜರ್ನಿ, ಅಂಡ್ ಲೈಕ್ ಇಟ್ ಹಸ್ ಬೀನ್ ಅಪ್ರಿಶಿಯೇಟೆಡ್ ಬೈ ಎವ್ರಿ ಒನ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನಗೆ. And this success, it should not be like only the best plan mari guru, no, when we look back the first journey is always a memorable journey. So idunna nan jothe ellaru idunna experience maadbeku, adu hage nenapinalli irbeku anta ee ondu nenapina kaanikeyanna ellarigu kodbeku anta aase inda we are doing this program one more time. And for all the success, definitely the media, what you people have given the support, and like even movie aagid mele even innom sathi maartta idivi anta helid mele no ellaru bandu namalli ee tara protsaha maartta irodu tumbha khushi aagta ide. Thank you so much. And the crew and everything, the way they have supported us, we never felt idu namge hossa movie. ಈ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಹೊಸದಾಗಿ ಬಂದಿದೀವಿ, ನಾವಿಲ್ಲಿ ಪ್ರಯಾಣ ಮಾಡೋದಕ್ಕೆ ಹೇಗಿರುತ್ತೆ ಏನು ಅನ್ನೋ ಭಯನ ಫಸ್ಟ್ ಪಕ್ಕಕ್ಕಿಟ್ಟು ಎಲ್ಲ ಎನ್ಕರೇಜ್ ಸಪೋರ್ಟ್ ಈ ಜರ್ನಿ ಖಂಡಿತವಾಗಿ ನಮ್ಗೆ ತುಂಬಾ ಸುಲಭವಾಗಿರುತ್ತೆ ಅಂತ ಆಶೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.